इत्तेहाद न्यूज को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। बेळगावी ग्रामीण मतक्षेत्र नम कार्यकर्ता नेरे हानिगोळगाद नेरे संत्रस्तरन्न कर्कोंडु नन्न क्षेत्रक्के बहळष्टु अन्याय आगिदे। ಮಳೆ ನಿಂತ ನಂತರ ಮಳೆ ಮುಂಚೆ ಸರ್ವೆ ಆದಂಥ ಒಂದು ಇದರಲ್ಲಿ ಇನ್ನೂ 1480 ಮನೆಗಳನ್ನು ಇನ್ನೂ ಸರ್ಕಾರ ಒಂದು ರೂಪಾಯಿ ಕೂಡ ಪರಿಹಾರವನ್ನು ಕೊಡಲಿಲ್ಲ. ನನ್ನ ಕ್ಷೇತ್ರದಲ್ಲಿ ಅನೇಕ ಸ್ಕೂಲ್ಗಳು ಸಂಪೂರ್ಣವಾಗಿ ನೆಲ ಕಚ್ಚಿದ್ದಾವೆ, ಅನೇಕ ಅಂಗನವಾಡಿಗಳು ಸಂಪೂರ್ಣವಾಗಿ ನೆಲ ಕಚ್ಚಿದ್ದಾವೆ, ನೆಲಸಮ ಆಗಿದ್ದಾವೆ. ಆದರೆ ಒಂದು ಬಿಡಿಗಾಸನ್ನು ಕೂಡ ಶಾಲೆಗಾಗಲಿ ಅಂಗನವಾಡಿಗಾಗಲಿ ಇನ್ನೂ ಕೂಡ ಸರ್ಕಾರ ಕೊಟ್ಟಿಲ್ಲ. ನಾನು ಹೋಗಿ ನಿನ್ನೆ ಮುಖ್ಯಮಂತ್ರಿಗಳನ್ನು ಮತ್ತು ಮಂತ್ರಿಗಳನ್ನು ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಭೇಟಿಯಾದಾಗ ಹೇಳ್ತಾರೆ, ನಾವು ಡಿ ಸಿ ಅವ್ರಿಗೆ ಹೇಳಿಬಿಟ್ಟಿದ್ದೀವಿ, ಡಿ ಸಿ ಅಕೌಂಟ್ನಲ್ಲಿ ದುಡ್ಡು ಕೊಟ್ಟುಬಿಟ್ಟಿದ್ದೀವಿ, ಸ್ಕೂಲ್ಗಳಿಗೆ ದುಡ್ಡು ಕೊಟ್ಟುಬಿಡಿ ಅಂತ ಹೇಳಿದ್ದೀವಿ ಅಂತ ಅಲ್ಲಿ ಹೋದರೆ ಮಂತ್ರಿಗಳು ಹಂತ ಉತ್ತರ ಕೊಡ್ತಾರೆ. ಡಿ ಸಿಗಳು ನೋಡಿದ್ರೆ ಈ ಕಡೆ ಹೊಳ್ಳಿ ನೋಡೋದನ್ನೇ ಅವರು ಒಂದು ಇದ್ದು ಅಲ್ಲ ಅಂತ ಅನ್ನೋ ರೀತಿ ಅಷ್ಟೊಂದು ಅಸಡ್ಡೆಯಿಂದ ವರ್ತಿಸ್ತಾರೆ. ನಿಜವಾಗ್ಲೂ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಮಳೆ ನಿಂತ ಮೇಲೆ, ಮಳೆ ಇದ್ದಾಗ ಏನು ಗೋಳಿತ್ತೋ ಮಳೆ ನಿಂತ ಮೇಲೆ ಇನ್ನೂ ಜಾಸ್ತಿ ಕಷ್ಟ ನಮ್ಮ ರೈತರಿಗಾಗಲಿ ಅಥವಾ ನನಗೆ ಏನು ಮನೆಗಳನ್ನ ಕಳೆದುಕೊಂಡಂತ ನನ್ನ ಎಲ್ಲ ಅಣ್ಣ ತಮ್ಮಂದ್ರಿಗೆ ಕಷ್ಟ ಆಗ್ತಾ ಇದೆ. ನಾನು ಸರ್ಕಾರಕ್ಕೆ ವಿನಂತಿ ಮತ್ತು ಎಚ್ಚರ ಎರಡನ್ನೂ ಮಾಡಲಿಕ್ಕೆ ಬಯಸ್ತಾರೆ. ಕಣ್ಣು ತೆಗಿಬೇಕು, ನನ್ನ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇದೆ. ತುಂಬ ಜನ ಮನೆ ಕಳ್ಕೊಂಡಿದ್ದಾರೆ, ಎರಡನೇ ಸತಿ ಸರ್ವೆ ಮಾಡಿದ್ದಾರೆ, ನಿಮ್ಮ ಅಧಿಕಾರಿಗಳ ಸರ್ವೆ ಮಾಡಿದ್ದಾರೆ. ದಯಮಾಡಿ ಎಲ್ಲರಿಗೂ ಮನೆಯನ್ನು ಮಂಜೂರು ಮಾಡಿ ಅವ್ರಿಗೆ ಸೂರನ್ನು ಕಟ್ಟಿಕೊಳ್ಳುವಂಥ ಒಂದು ಅವಕಾಶವನ್ನು ಮಾಡಿಕೊಡಿ. ನಿಮ್ಮ ಅಧಿಕಾರ ಆಸೆಗೆ, ನಿಮ್ಮ ಆಡಳಿತದ ಆಸೆಗೆ ಬಡವರ ಮೇಲೆ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ನಾನು ಆಗ್ರಹಿಸ್ತೀನಿ. ಸ್ಕೂಲ್ಗಳು ಅಂಗನವಾಡಿಗಳು ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ಆಗಿದ್ರೆ ನಾವು ಯಾರಾದರೂ ಸುಮ್ಮನೆ ಕೂತ್ಕೊಳ್ತಿದ್ವಾ? ನಮ್ಮ ಮಕ್ಕಳಾಗಿದ್ರೆ ನಾವು ಯಾರಾದರೂ ಗಿಡದ ಕೆಳಗಡೆ ಓದಿಸ್ತಾ ಇದ್ವಾ? ರಾಜಕಾರಣಿಗಳ ಮಕ್ಕಳು ಅಂತ ಹೇಳಿ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಗಾಡಿಯಲ್ಲಿ ಕರ್ಕೊಂಡು ಬಂದು ನಾಲ್ಕು ಜನ ಗನ್ಮ್ಯಾನ್ ಇಟ್ಟು ನಾವು ಓದಿಸ್ತೀವಿ. ಬಡವ್ರ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡಬೇಡಿ, ದೇವರು ಮೆಚ್ಚೋದಿಲ್ಲ, ಅವು ಕೂಡ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಇವತ್ತು ಬಿಸಿಲಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ. ಕಣ್ಣು ತೆಗೀರಿ, ಸರ್ಕಾರದವರು ಬರೀ ಅಧಿಕಾರ ಆಸೆಗೆ ಅಂತಸ್ತಿನ ಆಸೆಗೆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಬಡವರ ಮಕ್ಕಳು, ಯಾಕಂದರೆ ಇಂದಿನ ಮಕ್ಕಳು ನಮ್ಮ ಒಂದು ಮುಂದಿನ ಭವಿಷ್ಯ, ನನ್ನ ಜಿಲ್ಲೆಯ ಭವಿಷ್ಯ, ನನ್ನ ಕ್ಷೇತ್ರದ ಭವಿಷ್ಯ, ರಾಜ್ಯದ ಭವಿಷ್ಯ, ಅವರ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ತಾವೆಲ್ಲರೂ ಕಂಕಣ ಕಟ್ಕೊಂಡು ನಿಲ್ಲಬೇಕು. ನೋಡಿ, ಏಕಾಂಗಿ ಪ್ರತಿಭಟನೆಯೋ ಕಾಂಗ್ರೆಸ್ ಶಾಸಕರು ಸಾಥ್ ಕೊಡ್ತಾರೋ ಅದು ನನಗೆ ಗೊತ್ತಿಲ್ಲ. ನನ್ನ ಕ್ಷೇತ್ರಕ್ಕೆ ಅನ್ಯಾಯ ಆಗಿದೆ, ನಾನು ಖಂಡಿತವಾಗ್ಲೂ ನಾನು ಒಬ್ಬಳೇ ಆದರೂ ಪರವಾಗಿಲ್ಲ, ನಾನು ಪ್ರತಿಭಟನೆ ಮಾಡ್ತೀನಿ. ಕ್ಷೇತ್ರಕ್ಕೋಸ್ಕರ ಏನು ಮಾಡಲಿಕ್ಕೂ ನಾನು ತಯಾರಿದ್ದೀನಿ. ನಾನು ಭಿಕ್ಷೆ ಬಿಡ್ತೀನಿ ಅಂತ ಹೇಳಿದ್ದೆ ನನ್ನ ಕ್ಷೇತ್ರಕ್ಕೋಸ್ಕರ. ಸೊ ಸಮಯ ಬಂದಿದೆ, ಹೋರಾಟಕ್ಕೆ ಈಗ ಸಿದ್ಧ ಆಗ್ತಾ ಇದ್ದೀನಿ. ಇವತ್ತು ಗ್ರಾಮೀಣ ಮತಕ್ಷೇತ್ರದ ನನ್ನ ಎಲ್ಲ ಮೇಡಮ್ ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷರು, ಎಲ್ಲ ನಾಯಕರು, ಪ್ರತಿಯೊಬ್ಬರು ಇವತ್ತು ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಧೋರಣೆಯ ಬಗ್ಗೆ ಬೇಸತ್ತು. ಕಳೆದ 6 ತಿಂಗಳು ಮಳೆಯಾಗಿ ನಿಂತು ಹೋಗಿದೆ. ಪಾವು ಸೇವನ್ಗೆಲೆ ಸಾಮಾನ್ಯ ಸಾಲೆ ಮೇಡಮ್, ಆದ್ರೆ ಇನ್ನೂ ಕೂಡ ಪರಿಹಾರ ಅವಲ ಕಾಯಿ ಬಂದ್ ಪರಿಹಾರ ಅದನ್ ಸುದಾ ತೋಡ ಲೋಕನ ಮಿಳನೆ ಇನ್ನೂ ಸಿಕ್ಲಿಲ್ಲ. ಬಂಧುಗಳೇ, ನನಗೆ ತಾವೆಲ್ಲ ಬರ್ತೀರಾ, ಬಂದು ನಮ್ಮ MLA ಇದ್ದಾರೆ, ನಮಗ್ ಸಹಾಯ ಮಾಡ್ತಾರೆ. ನಾವು ಮನೆಗಳನ್ನ ಕಳ್ಕೊಂಡು ಬೀದಿಗೆ ಕೂತ್ಕೊಂಡಿದೀವಿ, ಕಟ್ಟೆ ಮೇಲೆ ಜೀವನ ಮಾಡ್ತಾ ಇದೀವಿ. ತಾಯಿ ಅಮಲ ಮದತ್ಕರ ಅಮಲ ಘರ್
ರಿಪೋರ್ಟ್ ಅನ್ನ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ. 4 ಸಾರಿ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಸರ್ಕಾರ ಜವಾಬ್ದಾರಿಯನ್ನ ಇಲ್ಲಿವರೆಗೂ ತೆಗೆದುಕೊಂಡಿಲ್ಲ. ನನ್ನ ಮತಕ್ಷೇತ್ರದಲ್ಲಿ ಇನ್ನೂ ಸುಮಾರು 1500 ಮನೆಗಳನ್ನ ಕಳ್ಕೊಂಡು ಜನರು ನಿರ್ಗತಿಕರಾಗಿದ್ದಾರೆ. ಈ 1500 ಮನೆಗಳು ಕೊಡಬೇಕು ಅಂತ ಹೇಳಿ ಇದು ನಾವು ಲಿಸ್ಟ್ ಮಾಡಿದ್ದಲ್ಲ, ಪಿಡಿಒಗಳು ತಲಾಟಿಗಳು ಇಂಜಿನಿಯರ್ಗಳು ಸೇರಿ ಮಾಡಿರುವಂತ ಲಿಸ್ಟ್ ಇದು. ಮಳೆ ಬಿದ್ದ ನಂತರ ಮನೆಗಳನ್ನ ಕಳ್ಕೊಂಡಿದ್ದಾರೆ ಜನ, ಆದ್ರೆ ಇಲ್ಲಿಯವರೆಗೂ ಕೂಡ ಒಬ್ಬರಿಗೂ ಪರಿಹಾರ ಕೊಡ್ತಾ ಇಲ್ಲ. ಮೊದ್ಲೇನು ಕೊಟ್ಟಿದ್ರು ಅದನ್ನಷ್ಟೇ ಬಿಟ್ರೆ ಇಲ್ಲಿವರೆಗೆ ಪರಿಹಾರ ಕೊಟ್ಟಿಲ್ಲ. ಇನ್ನು ಗೊಂದಲದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತ ಹೇಳಿ ಯಾರು ಸ್ವಲ್ಪ ಮನೆ ಕಳ್ಕೊಂಡಿದ್ದಾರೆ ಅವರಿಗೆ 5 ಲಕ್ಷ 5 ಲಕ್ಷ ದೇತಾರ್. ಅನಿ ಕುನಾಚಾಗರ್ ಗರಿಬನ್ಸಾಗರ್ ಕುನಾಚಾ ಸಂಪ್ಲೆ ತನ ಫಕ್ತ 25,000 ನೈತಾರ್ 50,000 ಪೈಸಾ ಮಿಳ್ತಾರ್. ಈ ಧೋರಣೆ ಬಹಳಷ್ಟು ಅನ್ಯಾಯ ಆಗಿದೆ. ನನ್ನ ಕ್ಷೇತ್ರದಲ್ಲಿ ಸ್ಕೂಲ್ಗಳು ಬಿದ್ದಿದ್ದಾವೆ, ಅಂಗನವಾಡಿಗಳು ಬಿದ್ದಿದ್ದಾವೆ, ಸಮುದಾಯ ಭವನಗಳು ಬಿದ್ದಿದ್ದಾವೆ, ಆದ್ರೆ ಇಲ್ಲಿವರೆಗೆ ಸರ್ಕಾರ ಕಣ್ ತೆಗಿತಾ ಇಲ್ಲ. ಪ್ರತಿಯೊಂದು ರೋಡ್ ಕೆಟ್ಟ ಹೋಗಿದಾವೆ. 20 ವರ್ಷ ರೋಡ್ ನ ಮಾಡಿದ್ರು ಕೂಡ ಸರಿ ಆಗದಂತ ಪರಿಸ್ಥಿತಿ ಕ್ಷೇತ್ರದಲ್ಲಿ ಆಗಿದೆ, ಆದ್ರೆ ಯಾರು ಕೂಡ ಹೊಳ್ಳಿ ನೋಡ್ತಾ ಇಲ್ಲ. ಖಾತೆ ಹಂಚಿಕೆಯಲ್ಲಿ ಸಮಯ ಹಾಳ ಮಾಡ್ತಾರೆ, ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಸಮಯ ಹಾಳು ಮಾಡ್ತಾರೆ, ಆದ್ರೆ ರೈತರ ಹೆಸರಿನಲ್ಲಿ ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತವರು ಬಡವರ ಬಾಳಿನಲ್ಲಿ ಒಳ್ಳೆ ದಿನ ತರ್ತೀನಿ ಅಚ್ಚೆ ದಿನ ತರ್ತೀನಿ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿದವರು ಇವತ್ತು ದಯಮಾಡಿ ನನ್ನ ಹೆಣ್ಮಕ್ಳನ್ನ ನೋಡ್ಬೇಕು, ಕಣ್ಣು ತೆಗೆದು ನೋಡ್ಬೇಕು. ಅಳ್ತಾರೆ ನನ್ನ ಎದುರುಗಡೆ ಬಂದು ಏನಂತ ಹೇಳಿ ನಾನು ಏನ್ ಉತ್ತರ ಕೊಡ್ಲಿ? ಅದಕ್ಕೆ ಸರ್ಕಾರಕ್ಕೆ ಕಿವಿ ಕೇಳ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ. ಇಂಥ ಒಂದು ಸರ್ಕಾರವನ್ನ ಬಡದೆಬ್ಬಿಸ್ಬೇಕು, ನನ್ನ ಕ್ಷೇತ್ರಕ್ಕೆ ಆದಂತ ಅನ್ಯಾಯವನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಇವತ್ತು ಎಲ್ಲ ನನ್ನ ಅನ್ಯಾಯಕ್ಕೊಳಗಾದಂತ ಜನರನ್ನ ಕರ್ಕೊಂಡು ಇವತ್ತು ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಕೂಗು ಬೆಂಗಳೂರು ಒಳಗೆ ಕೇಳಿಸ್ಬೇಕು, ಈ ಕೂಗು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕಣ್ಣನ್ನ ತೆರೆಸಬೇಕು, ಸರ್ಕಾರದ ಕೆಲಸ ಮಾಡುವಂತ ಎಲ್ಲ ಅಧಿಕಾರಿಗಳ ಕಣ್ಣನ್ನ ತೆರೆಸಬೇಕಾಗಿದೆ. ನಮ್ಮ ಬಡವರಿಗೆ ಒಂದು ಉತ್ತಾರ ತೆಗೆದುಕೊಡ್ಲಿಕ್ಕೆ ತಕೊಳ್ಳಕ್ಕೆ ರೊಕ್ಕ ಇರೋದಿಲ್ಲ, ಆದ್ರೆ ಇವತ್ತು ನನ್ನ ಮಕ್ಕಳು ಏನು ಶಾಲೆ ಬಿದ್ದಿದ್ದಾವೆ, ಅವರು ಬೀದಿಯಲ್ಲಿ ವಾಗ್ವಾಡೆ ಅಂತ ಒಂದು ಊರಿದೆ, ಗೋಜ್ಗ ವಾಗ್ವಾಡೆ ಸಾಮ್ರ ಕಮಕರಟ್ಟಿ ಕೋಳಿಕೊಪ್ಪ ಹೊರಗಡೆ ಊಟ ಮಾಡೋದನ್ನ ನೋಡಿದ್ರೆ ನನ್ನ ಮಕ್ಕಳು ನಮ್ಮ ಕಳ್ಳು ಚುರು ಅಂತ ಹೇಳ್ತಾವ. ಪರಂತು ಕಾಯಕರ ತುಮಿ ಸಂಗಮಾಲ ಕಿತ್ತಿ ತರಿ ಅಮಿ ಕೋಶಿಶ್ ಕರ್ತಾ ಬೆಂಗಳೂರು ಮಧ್ಯೆ ಹೋತೆ ಅಮಿ 4 ದಿವಸ ತಿಕಡ ಪಂಜಾವನ್ ಮಂತ್ರಿಲಾ ಭೇಟೋನ್ ಪಾರ್ ಧಡಪಡ ಕರತ ಆಹೆ ತಮಿ ತುಮಚಾ ಬದ್ದಲ್ ಪರಂತು ಐಕತ್ ನೈ ಸರ್ಕಾರಲಾ ಕಾಯಿಪನ್ ಕಾಯಿಪನ್ ವಿಚಾರ ಕರತ್ ನೈ ಗರಿಬಾನ್ಸಾಟಿ ಫಕ್ತ ಭಾಷಣ ಕರ್ತಾತ್ ಅನಿ ಸ್ವತಃ ಸ್ವಾರ್ಥ ಸಾಟಿ ಲಡತಾತ್ ಪರಂತು ಮಾಜ ಕ್ಷೇತ್ರಾಚ ಗರಿಬಾನ್ಸಾಟಿ ಕೋಣಿ ಪನ್ ಬಗತ್ ನೈ ಫಕ್ತ ಓಟ ಸಾಟಿ ಮೋಟ ಮೋಟ ಭಾಷಣ ಕರ್ತಾತ್. ಬಂಧುಗಳೇ ಆಜ್ ತುಮಲಾ ಮಿ ಸಾಂಗು ಇಚ್ಚಿತು ನಿಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ನಾನು. ಏನು 1500 ಮನೆಗಳು ಬಿದ್ದಿದ್ದಾವೆ ನನ್ನ ಕ್ಷೇತ್ರದಲ್ಲಿ, ಏನು 4 ಶಾಲೆಗಳು ಬಿದ್ದಿದ್ದಾವೆ, ಒಂದು ಶಾಲೆಯ ಕೊಠಡಿಯನ್ನ ಕಟ್ಟಲಿಕ್ಕೆ 1 ರೂಪಾಯಿ ಕೂಡ ಬಿಡುಗಡೆ ಮಾಡಲ್ಲ, ಅಂಗನವಾಡಿಯನ್ನ ಕಟ್ಟಲಿಕ್ಕೆ 1 ರೂಪಾಯಿನೂ ಬಿಡುಗಡೆ ಮಾಡಲ್ಲ, 1500 ಮನೆಗಳು ಮಳೆ ನಿಂತ ಮೇಲೆ ಬಿದ್ದಿದ್ದಾವೆ ಅಂತವ್ರು ಕೂಡ ಬಿಡುಗಡೆ ಮಾಡಲ್ಲ, ಇನ್ನೂ ಕೂಡ ಬೆಂಗಳೂರಿಗೆ ರಿಪೋರ್ಟ್ ಅನ್ನ ಕಳಿಸಲ್ಲ ಅಂದ್ರೆ ನೀವು ತಿಳ್ಕೊಳ್ಳಿ ಸರ್ಕಾರದ ಯಂತ್ರ ಯಾವ ವೇಗದಲ್ಲಿ ಕೆಲಸ ಮಾಡ್ತಾ ಇದೆ. 6 ತಿಂಗಳಾಯ್ತು ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ತುಮಿ ಕಾಯಿ ಘಾಬರಣಕ ನೀವ್ಯಾರು ಹೆದರ್ಲಿಕ್ಕೆ ಹೋಗ್ಬೇಡಿ, ನಿಮಗೋಸ್ಕರ ಭಿಕ್ಷೆ ಎತ್ತೀನಿ ಅಂತ ಹೇಳಿದ್ದೆ ನಾನು ನಿಮಗೋಸ್ಕರ ಬೆಂಗಳೂರು.